ಸೂನ್ಯ ವೇಳೆಯಲ್ಲಿ ಅವಕಾಶ ಕೊಟ್ಟಿದ್ದ ಧನ್ಯವಾದಗಳು. ಲೋಕೋಪಯೋಗಿ ಗ್ರಾಮೀಣ ಅಭಿವೃದ್ಧಿ ಸಣ್ಣ ನೀರಾವರಿ ಇಲಾಖೆ ಹಾಗೂ ಎಲ್ಲ ನೀರಾವರಿ ನಿಗಮಗಳಿಗೆ ಸರ್ಕಾರ ಅಗತ್ಯ ಹಣ ಬಿಡುಗಡೆ ಮಾಡದಿರುವ ಕಾರಣ ಇಲಾಖೆ ಮತ್ತು ನಿಗಮಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ ಗೊಳಿಸಿರುವ ಗುತ್ತಿಗೆದಾರರಿಗೂ ಸಹ ಬಾಕಿ ಬಿಲ್ ಮಂಜೂರಾಗಿರುವುದಿಲ್ಲ. ಇದರಿಂದ ಗುತ್ತಿಗೆದಾರರು ತುಂಬ ಸಂಕಟದಲ್ಲಿದ್ದು ಆತ್ಮಹತ್ಯೆ ಹಿಡಿದಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯ ಸಹ ಈ ವಿಚಾರದಲ್ಲಿ ಸರ್ಕಾರಕ್ಕೆ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಸೂಚನೆ ನೀಡಿದರೂ ಸಹ ಸರ್ಕಾರ ಈವರೆಗೆ ಗುತ್ತಿಗೆದಾರರಿಗೆ ಬಾಕಿ ಹಣ ಪಾವತಿಸದೆ ಅವರು ತುಂಬಬೇಕಾದಂಥ ಜಿ ಎಸ್ ಟಿ ಸುಮಾರು 1,200 ಕೋಟಿ ರೂಪಾಯಿ ಇವತ್ತೇನು ಗುತ್ತಿಗೆದಾರರಿಗೆ ಜಿ ಎಸ್ ಟಿ ಇಲಾಖೆಯಿಂದ ಸಾಕಷ್ಟು ನೋಟಿಸ್ ಸಹ ಬರ್ತಾ ಇತ್ತು. ಈವರೆಗೆ ಈ ಎಲ್ಲ ಗುತ್ತಿಗೆದಾರರ ಬಾಕಿ ಹಣ ಪಾವತಿಸುವ ಅವರ ಸಂಕಷ್ಟವನ್ನು ದೂರು ಮಾಡಲು ಯಾವುದೇ ಕ್ರಮವನ್ನು ಸರ್ಕಾರ ತೆಗೆದುಕೊಂಡಿಲ್ಲ. ಇವತ್ತು ರಾಜ್ಯದ ಗುತ್ತಿಗೆದಾರರಿಗೆ ಇವತ್ತು ಹಣ ಬಿಡುಗಡೆ ಮಾಡದೆ ಬೇರೆ ರಾಜ್ಯದ ಗುತ್ತಿಗೆದಾರರಿಗೆ ಹೆಚ್ಚು ಹಣವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಪೇ ಸಿ ಎಂ ಅಂತ ಹೇಳ್ತಾ ಇದ್ರು. ಈ ಸರ್ಕಾರದಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ಕರ್ನಾಟಕದ ಗುತ್ತಿಗೆದಾರರಾಜಕೀಯ ಹೇಳಿದ್ರು ಈಗ ಆಯ್ತು ಅದ್ರಲ್ಲಿ ಕೂತ್ಕೊಳ್ಳಿ. ಅಲ್ಲ ನಿಮ್ಷ ಜಿ ಎಸ್ ಶ್ರೀನಿವಾಸ್ ಆಯ್ತು ಕೂತ್ಕೊಳ್ಳಿ. ಜಿ ಎಸ್ ಶ್ರೀನಿವಾಸ್ ಅವ್ರ ಮದರ್ ಮಾತುಗಳು ಯಾವ್ದೇ ಹಂತಕ್ಕೆ ವಿಚಾರ ಮಾತಾಡ್ಬೇಕಲ್ಲ. ಸದನದ ಜಿ ಎಸ್ ಶ್ರೀನಿವಾಸ್ ಆಯ್ತು ಕೂತ್ಕೊಳ್ಳಿ. ಜಿ ಎಸ್ ಜಿ ಎಸ್ ಶ್ರೀನಿವಾಸ್ After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books.